ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಪಿಗ್ಮೆಂಟೇಷನ್ ಬಗ್ಗೆ. ಸೊ ಪಿಗ್ಮೆಂಟೇಷನ್ ಇತ್ತು ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ರಿ. ಯೋಚನೆ ಮಾಡ್ಬೇಡಿ, ಅದಕ್ಕೆ ಅಂತ ಇವತ್ತು ಒಂದು ಸೊಲ್ಯೂಷನ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಸೊ ಏನಪ್ಪ ಅಂತ ಅಂದ್ರೆ, ವಿಡಿಯೋ ಹೋಗೋ ಮೊದಲು ಯಾವ ರೀತಿ ಬರುತ್ತೆ ಅದಕ್ಕೆ ಹಲವಾರು ಕಾರಣಗಳೇನು ಅಂತ ತಿಳ್ಕೊಂಡ್ ಬರೋಣ. ಮೊದಲನೇದಾಗಿ ಪಿಗ್ಮೆಂಟೇಷನ್ ಬರೋದು ನಿಮ್ಮ ದೇಹದಲ್ಲಿ ತೇವಾಂಶ ಕಡಿಮೆ ಇದ್ದಾಗ, ಡ್ರೈನೆಸ್ ಜಾಸ್ತಿ ಇದ್ದಾಗ, ಸೊ ಆಯಿಲ್ ಸರ್ಕ್ಯುಲೇಷನ್ಸ್ ಕಡಿಮೆ ಆದಾಗ ನಿಮ್ಮ ಸ್ಕಿನ್ ಅಲ್ಲಿ ಪಿಗ್ಮೆಂಟೇಷನ್ ಬರುತ್ತೆ. ಮತ್ತೆ ಬ್ಯಾಲೆನ್ಸ್ ಡಯೆಟ್ ಪ್ರಾಪರ್ ಆಗಿಲ್ದೇ ಇದ್ರೂ ಕೂಡ ನಿಮ್ಮ ಮುಖದಲ್ಲಿ ಅಥವಾ ಮೂಗ್ ಮೇಲೆ, ಕೆನ್ನೆ ಮೇಲೆ, ಕೆಲವರಿಗೆ ಇಲ್ಲಿ ಇಲ್ಲೆಲ್ಲ ಬರುತ್ತೆ, ಬಂಗು ಅಂತ ಕೂಡ ಕರೀತಾರೆ ಅದನ್ನ. ಇಲ್ಲ ಅಂತಂದ್ರೆ ಅತಿ ಹೆಚ್ಚು ಬಿಸಿಲಲ್ಲಿ ಇರೋದ್ರಿಂದ ಕೂಡ ಸಣ್ಣಿಂದ ಆಗಿ ಕೆಲವೊಂದ್ಸತಿ ಪಿಗ್ಮೆಂಟೇಷನ್ ಬರುತ್ತೆ. ಸೊ ಈಗ ಅದ್ರ ಮನೆ ಮದ್ದು ನೋಡ್ಕೊಂಡ್ ಬರೋಣ. ಮನೆ ಮದ್ದು ಸಿಂಪಲ್ ಸ್ನೇಹಿತರೆ, ತುಂಬಾ ಸಿಂಪಲ್ ರೆಮಿಡಿ. ಇದನ್ನ ನೀವು ಪ್ರತಿದಿನ ಟ್ರೈ ಮಾಡ್ತಾ ಇರಿ, ಸೊ ನಿಮ್ಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಇದಂತೂ ಅನ್ಒಕನ್ ಗ್ಯಾರಂಟಿ. ಸೊ ಬನ್ನಿ ಸ್ನೇಹಿತರೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ ಸೌತೆಕಾಯನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಕಾಲು ಭಾಗದಷ್ಟು ಸೌತೆಕಾಯನ್ನ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಆನಂತರ ಆಲೂಗೆಡ್ಡೆ. ಆಲೂಗೆಡ್ಡೆಯಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ, ಬ್ಲೀಚಿಂಗ್ ಏಜೆಂಟ್ ಇದೆ, ಮತ್ತೆ ಕಲೆಯನ್ನ ನಿವಾರಿಸುವಂತಹ ಗುಣ ಹೊಂದಿದೆ ಅದು. ಆನಂತರ ನಿಂಬೆಹಣ್ಣು, ಸಿಟ್ರಸ್ ಫ್ರೂಟ್ ಆಗಿರೋದ್ರಿಂದ ಇದರಲ್ಲಿ ವಿಟಮಿನ್ ಇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮುಖನ ಚೆನ್ನಾಗಿ ಬ್ಲೀಚ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ನಿಂಬೆಹಣ್ಣಿಲ್ಲ ಅಂತ ಅಂದರೆ ಟೊಮೆಟೋನಾದರೂ ನೀವು ಉಪಯೋಗಿಸ್ಬೋದು. ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ ಟೊಮೆಟೋನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ನೀರು ಹಾಕೋ ಅಗತ್ಯತೆ ಇರೋದಿಲ್ಲ. ಪೇಸ್ಟ್ ಆದ ನಂತರ ಈ ರೀತಿ ಒಂದು ಸ್ಟ್ರೈನರ್ ಇಟ್ಬಿಟ್ಟು, ಅದ್ರ ಮೇಲ್ಗಡೆ ಒಂದು ಕರ್ಚೀಫನ್ನು ಇಟ್ಬಿಟ್ಟು ಈ ರೀತಿ ಹಾಕ್ಕೊಂಡು ಶೋಧಿಸ್ಕೊಳ್ಳೋಣ. ನಮಗೆ ನೀರಿನ ಅಂಶ ಏನಿದೆ ಆ ನೀರಿನ ಭಾಗ ಸಪ್ರೇಟು, ಮತ್ತು ಈ ತರಕಾರಿ ಅಂಶ ಏನಿದೆ ಅದು ಭಾಗ ಸಪ್ರೇಟ್ ಬೇಕು. ನೋಡಿ, ಈ ರೀತಿ ಹಿಂಡ್ಕೊಳ್ಳೋಣ. ಚೆನ್ನಾಗಿ ಹಿಂಡಿದ ನಂತರ ಆ ನೀರೆಲ್ಲ ಏನಾಗುತ್ತೆ, ಕೆಳಗಡೆ ಶೇಖರಣೆ ಆಗುತ್ತೆ. ಈ ಶೇಖರಣೆ ಆಗಿರುವಂತಹ ಈ ನೀರಿನ ಅಂಶ ಏನಿದೆ, ಇದನ್ನೆಲ್ಲ ಐಸ್ ಟ್ರೇ ಬಾಕ್ಸ್ಗೆ ಹಾಕ್ಕೊಳ್ಳೋಣ. ನೋಡಿ, ಐಸ್ ಟ್ರೇ ಬರುತ್ತಲ್ಲ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸಂಪೂರ್ಣವಾಗಿ ಹಾಕ್ಕೊಂಡು ಇದನ್ನು ಐಸ್ ಬಾಕ್ಸಲ್ಲಿ ಫ್ರೀಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇದನ್ನು ಕಂಟಿನ್ಯೂಸ್ ಆಗಿ ನೀವು ಬೆಳಗ್ಗೆ ಒಂದ್ಸತಿ, ಸಂಜೆ ಒಂದ್ಸತಿ ಇದನ್ನು ಮುಖದ ಮೇಲೆ ರಬ್ ಮಾಡಬೇಕು. ಈವನ್ ನೀವು ಬೇಕು ಅಂದರೆ ನಿಂಬೆಹಣ್ಣಿನ ರಸ ಕೂಡ ಅದಕ್ಕೆ ಒಂದೊಂದು ಎರಡೆರಡು ಹನಿ ಹಾಕೋಬೋದು. ಈಗ ನೋಡಿ, ಐಸ್ ಬಾಕ್ಸಲ್ಲಿಟ್ಟು ಫುಲ್ ಗಟ್ಟಿಯಾಗಿದೆ, ನೀವು ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ಸೊ ಈ ನೀರು ಪಕ್ಕದಲ್ಲೂ ಬಿದ್ದಿದೆ, ಅದೇ ಕಲರ್ ಅದು. ಈಗ ನಾನು ಈ ಐಸ್ ಗೆಡ್ಡೆಗಳನ್ನು ಮುಖದ ಮೇಲೆ ನೀಟಾಗಿ ರಬ್ ಮಾಡ್ಕೊಳ್ತೀನಿ. ಯಾರಿಗೆ ಪಿಗ್ಮೆಂಟೇಷನ್ ಇರುತ್ತೆ ಅವರು ಈ ರೀತಿ ಎಲ್ಲಿ ಕಪ್ಪಾಗಿದೆ ಆ ಜಾಗದಲ್ಲಿ ಈ ರೀತಿ ಚೆನ್ನಾಗಿ ಉಜ್ಕೋಬೇಕಾಗುತ್ತೆ. ಈ ರೀತಿ ಉಜ್ಜೋದ್ರಿಂದ ಪಿಗ್ಮೆಂಟೇಷನ್ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಅದಲ್ಲದೆ ಸ್ನೇಹಿತರೆ, ನೈಟ್ ಮಲ್ಕೋಬೇಕಾದ್ರೆ ಯಾವುದಾದ್ರೂ ಒಂದು ಒಳ್ಳೆ ಮಾಯಿಶ್ಚರೈಸರ್ನ ನೀವು ಮುಖಕ್ಕೆ ಕಂಪಲ್ಸರಿಯಾಗಿ ಅಪ್ಲೈ ಮಾಡ್ಕೋಬೇಕು. ಆನಂತರ ಈ ರೀತಿ ನಾವು ಬಸ್ದ ನಂತರ ನಮಗೆ ಗಸಿ ಸಿಕ್ಕಿತ್ತು ನೋಡಿ, ತರಕಾರಿ ಗಸಿ, ಅದನ್ನು ಈ ರೀತಿ ಪ್ಲೇಟ್ನಲ್ಲಿ ಇಟ್ಕೊಂಡು ಬಿಸಿಲಲ್ಲಿಟ್ಟು ಚೆನ್ನಾಗಿ ಇದನ್ನು ಒಣಗಿಸ್ಕೊಳ್ಳೋಣ. ನೋಡಿ, ಈ ರೀತಿ ಬಿಸಿಲಲ್ಲಿ ಇಟ್ಕೊಂಡು ಒಣಗಿಸಿದ ನಂತರ ಈಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಪೌಡ್ರು. ನೀವು ಪೌಡ್ರ್ ಹಾಕ್ತಿಲ್ಲ ಅಂದರೆ 1 ಟೀಸ್ಪೂನಷ್ಟು ಮುಲ್ತಾನಿ ಮಿಟ್ಟಿನೂ ಸೇರಿಸಿ ನೀವು ಪೌಡ್ರ್ ಮಾಡ್ಕೋಬೋದು. ಈಗ ಅದನ್ನು 1 ಟೀಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಮೊಸರು, ಮೊಸರಲ್ಲಿ ಬ್ಲೀಚಿಂಗ್ ಏಜೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಮ ಪಿಗ್ಮೆಂಟೇಷನ್ಗೆ ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದನ್ನು ಡೈಲಿ ಮಾಡ್ತಾ ಬನ್ನಿ, ನೀವೇ ನೋಡ್ಬೋದು ಕಪ್ಪು ಕಲೆಗಳಿದ್ರೂ ಕೂಡ ಬೇಗನೆ ಮಾಯ ಆಗುತ್ತೆ, ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಸೊ ಮನೆ ಮದ್ದನ್ನ ನೋಡ್ಕೊಂಡು ಬಂದ್ರಿ ಅಲ್ವಾ, ಅದಲ್ಲದೆ ನಾವು ಇಂಟೇಕ್ ಆಗಿ ಹೇಗೆ ತಗೋಬೇಕು, ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ನೀವು ಡೈಲಿ ಮಿನಿಮಮ್ 5 ಲೀಟರ್ ಅಷ್ಟು ನೀರನ್ನ ಕುಡಿಬೇಕಾಗತ್ತೆ. ಎಷ್ಟು ನಮ್ಮ ಬಾಡಿನಲ್ಲಿ ಟಾಕ್ಸಿನ್ ಫ್ಲಶ್ ಆಗುತ್ತೋ ಅಷ್ಟು ನಿಮ್ಮ ಮುಖ ಸ್ಕಿನ್ ಎರಡು ಕೂಡ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 2 ಏನಪ್ಪ ಅಂದ್ರೆ, ಆದಷ್ಟು ನಿಮ್ಮ ಸ್ಕಿನ್ ಅನ್ನ ಮಾಯಿಶ್ಚರ್ನ ಲಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಮಾಯಿಶ್ಚರ್ನ ನಿಮ್ಮ ಸ್ಕಿನ್ ಮೇಲೆ ಯಾವಾಗ್ಲೂ ಕಾಪಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಇದರಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗುವಂತ ಡ್ಯಾಮೇಜಸ್ ನು ಕೂಡ ತಡೆಗಟ್ಟಬಹುದು. ಯಾವಾಗ್ಲೂ ಅಷ್ಟೇ, ಬಿಸಿಲಿಗೆ ಹೋಗ್ತೀನಿ ಅಂದ್ರೆ ಸನ್ಸ್ಕ್ರೀನ್ ಲೋಷನ್ ಅನ್ನ ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಂಡು ಹೋಗಿ. ಇದರಿಂದ ಕೂಡ ಪಿಗ್ಮೆಂಟೇಷನ್ ತಡಿಬಹುದು. ಎಲ್ಲಾ ಮಾಡ್ತಿದ್ದೀನಿ ಮೇಡಮ್, ಆದ್ರೂ ಪಿಗ್ಮೆಂಟೇಷನ್ ಬರ್ತಿದೆ ಅಂತ ಅಂದ್ರೆ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ವಿಟಮಿನ್ ಸಿ ಡಿಫಿಷಿಯನ್ಸಿ ಇಂದ ಕೂಡ ಬರುತ್ತೆ. ಆಯಿಂಟ್ಮೆಂಟ್ಗಳ ಬಗ್ಗೆ ನೋಡೋದಾದರೆ ಮೆಲಾಕೇರ್ ಅಂತ ಇದೆ, ಇದನ್ನು ಕೂಡ ನೈಟ್ ಟೈಮ್ ನೀವು ಹಚ್ಕೋಬೇಕಾಗತ್ತೆ. ಈ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ನೀವು ಹೊರಗಡೆ ಎಲ್ಲೂ ಹೋಗಬೇಡಿ, ಆದಷ್ಟು ನೈಟ್ ಟೈಮೇ ಹಚ್ಕೊಳ್ಳೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಪ್ರತಿಯೊಂದು ಅಷ್ಟೇ ನೀವು ಕರೆಕ್ಟಾಗಿ ತೊಗೋಬೇಕಾಗತ್ತೆ. ಆನಂತರ ಹಿಮಾಲಯ ಅವ್ರದ್ದು ಬ್ಲಮಿನೋರ್ ಬ್ಲಮಿಷಸ್ ಕ್ರೀಮ್ ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದಲ್ಲದೆ ಸ್ನೇಹಿತರೆ, ವಿಟಮಿನ್ ಸಿ ದೇಹದಲ್ಲಿ ಕಡಿಮೆ ಆಯಿತು ಅಂದ್ರೆ ಕೂಡ ಪಿಗ್ಮೆಂಟೇಷನ್ ಬರುತ್ತೆ.
ಈ ಪಿಗ್ಮೆಂಟೇಷನ್ ಇಂದ ಹಲವಾರು ಸಮಸ್ಯೆಗಳು ಬರುತ್ತೆ. ಕೆಲವು ಸತಿ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ, ಹೊರಗಡೆ ಹೋದ್ರೆ ತುಂಬಾ ಒಂಥರ ನಮ್ಗೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಶುರು ಆಗ್ಬಿಡುತ್ತೆ, ಈ ಜನ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋದೇ ಭಯ ಜಾಸ್ತಿ. ಸೊ ಹಾಗಾಗಿ ವಿಟಮಿನ್ ಸಿನ ಯಥೇಚ್ಛವಾಗಿ ತಗೊಳ್ಳೋದ್ರಿಂದ ಕೂಡ ನಿಮ್ಮ ದೇಹದಲ್ಲಿ ವಿಟಮಿನ್ ಸಿ ಹೆಚ್ಚಾಯ್ತು ಅಂದ್ರೆ ಆಟೋಮೆಟಿಕ್ಲಿ ಸ್ಕಿನ್ ಗ್ಲೋ ಬರುತ್ತೆ. ಅದಲ್ಲದೆ ಪಿಂಪಲ್ ಮಾರ್ಕ್ ಆಗಿರ್ಬಹುದು, ಆನಂತರ ಪಿಗ್ಮೆಂಟೇಷನ್ ಆಗಿರ್ಬಹುದು, ಇದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಡೈಲಿ ಲೆಮನ್ ಜ್ಯೂಸ್ ಕಂಪಲ್ಸರಿ ಆಗಿ ನೀವು ಕುಡಿಲೇಬೇಕಾಗತ್ತೆ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಯೂಸ್ಫುಲ್ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಅಂತ ಅಂದ್ರೆ ಒಂದು ಬಿಗ್ ಲೈಕ್, ಶೇರ್ ಹಾಗೆ ಕಾಮೆಂಟ್ ಮಾಡೋದ್ ಮರಿಬಿಡಿ. ನೀವು ನಿಮ್ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ಯಾರಿಗೆಲ್ಲ ಇದ್ರು ಪ್ರಾಬ್ಲಮ್ ಇದೆ ಅವ್ರಿಗೆಲ್ಲರಿಗೂ ಕೂಡ ಈ ಉಪಯೋಗನ ಪಡ್ಕೊಳ್ಳಿ. ಸೊ ಇವತ್ತಿನ ದಿನ ಬಾಯ್ ಹೇಳ್ತೀನಿ, ಬಾಯ್.